ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಿಯರಿಗೆ ಹೋದ ಮರ್ಯಾದೆ ನೀರಿಗೆ ಬಂದ್ರು ಸಿಗಲ್ವ. ಹೇಳೋ ಎಷ್ಟು ದಿನದ ಸ್ಕೆಚ್ ಹಾಕೊಂಡಿದ್ದ ನನ್ನ ಮರ್ಯಾದೆ ತೆಗಿಬೇಕು ಅಂತ. ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಶಿವಪ್ರಸಾದ ಬರ್ತಾನೆ, ಪೊಲೀಸಪ್ಪ ಬರ್ತಾನೆ. ಹೇಳ ಇನ್ನು ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರ್ತಾರೆ ಹೇಳೋ. ನೀವೇನ್ ಮನುಷ್ಯನೋ ಅಥವಾ ನಿನಗೇನು ಮನುಷ್ಯತ್ವನೋ ಇಲ್ವಾ, ರಾಕ್ಷಸತ್ವ ಯಾಕೆ ಹೇಳ್ತೀಯ? ಇದೇ ತಾನೇ ನಿನ್ ಡೈಲಾಗು. ಹೋಗಮ್ಮ ಹೋಗು, ನಿನ್ ಕೆಲಸ ನೋಡ್ಕೊಂಡು ಹೋಗು. ಇಂಥವಲ್ಲ ಎಷ್ಟು ಕಂಡಿಲ್ಲ ಕೇಳಿಲ್ಲ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ, ಕುಡಿಯೋದು ಹೊಡಿಯೋದು ಏನ್ರಿ ಅನ್ಕೊಂಡಿದ್ರ ಹೆಂಡತಿ ಅಂದ್ರೆ? ವೈಫ್ ವೈಫ್ ಅನ್ಕೊಂಡಿದ್ರಿ, ತಪ್ಪಾಗಿದ್ರೆ ಕ್ಷಮಿಸ್ಬೇಕಪ್ಪ. ಗೌರಿ ಇಂಥವ್ರ ಹತ್ರ ಏನೇ ಮಾತು, ಬುದ್ಧಿ ಕಲಿಬೇಕಾಗಿರೋದು ಇವ್ರಲ್ಲ ನೀವು ಸಂಧ್ಯಾ ಅವ್ರೆ. ಹೊಡಿಸ್ಕೊಂಡ್ರೆ ಹೊಡಿತಾನೆ ಇರ್ತಾರೆ, ಒಂದ್ಸಲ ವಾಪಸ್ ಕೊಟ್ ನೋಡಿ, ಆಗ ಕಥೆನೆ ಬೇರೆ ಆಗತ್ತೆ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟಾಗಿರ್ಜವ್ರೆ, ನಾನು ನನ್ ಗಂಡನ ಮೇಲೆ ಕೈ ಮಾಡದ? ಇಲ್ಲ ಇಲ್ಲ, ಸತ್ರು ನನ್ ಕೈಲಿ ಆ ಕೆಲ್ಸ ಆಗಲ್ಲ. ನೀವ್ ಹೀಗ್ ಹೇಳಿದ್ರೆ ನಿಮ್ಮನ್ನ ಸಾಯಿಸೇ ಬಿಡ್ತಾರೆ. ಸಂಧ್ಯಾವ್ರೆ ನೀವು ಬದ್ಲಾಗ್ಬೇಕು. ಇಂಥವ್ರೆಲ್ಲ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ? ಲೇಡೀಸ್ ಅನ್ಕೊಂಡಿದ್ದೇನೆ. ಮುಚ್ಚಯ್ಯ ಬಾಯಿನ, ನಿನ್ನಂತವ್ರಿಗೆ ಮರ್ಯಾದೆ ಕೊಡೋದಕ್ಕೂ ಮನ್ಸಾಗಲ್ಲ. ಹೆಂಡತಿ ಅಂದ್ರೆ ಎರಡನೇ ತಾಯಿ, ಅಂತೊಳಗೆ ಹೋಗಿ ಹಿಂಸೆ ಕೊಡ್ತಾ ಇದೆಯಲ್ಲ. ಬಾಯಿನಾ ಹ್ಞೂ ತಾಯಿನೇ, ತಾಯಿಯಾದವಳು ಮಗ ಕೇಳ್ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾಳೆ. ದುಡ್ಕೊಡು. ಸಂಧ್ಯಾ ಅವ್ರೆ ನಿಮ್ಮನ್ನ ನೀವು ತುಂಬಾ ಕೀಳಾಗಿ ನೋಡ್ಕೋತಾ ಇದ್ದೀರಾ, ಅದಕ್ಕೆ ಇಂಥವ್ರು ನಿಮ್ ಮೇಲೆ ದಬ್ಬಾಳ್ಕೆ ಮಾಡ್ತಾ ಇರೋದು. ನೋಡಿ ನಿಮ್ ಕೈ ಹೊಡಿಯಕ್ ಆಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಹೊಡಿಯಕ್ ಬರ್ತಿರೋ ಕೈನ ತಡೀರಿ, ಇಲ್ಲ ಅಂದ್ರೆ ಜೀವನ ಪರ್ಯಂತ ಇದನ್ನ ಅನುಭವಿಸ್ತಾನೆ ಇರ್ಬೇಕಾಗತ್ತೆ. ಸಂಧ್ಯಾ ಅವ್ರೆ ಒಂದ್ಸಲ ಧೈರ್ಯವಾಗಿ ನಿಂತ್ರೆ ಇಂಥವ್ರನ್ನ ಬಗ್ಬಡಿಬೋದು. ಇವಳು ಎಲ್ಲಿದೆ ಧೈರ್ಯ? ಇನ್ನೊಂದೆರಡು ಪೆಗ್ ಹಾಕೊಂಡ್ಬಿಡ್ತೀನಿ, ಅವಾಗ ಇದು ನಿಂಗೆ ಹಬ್ಬ. ಅಕ್ಕ ಸಮಾಧಾನ ಆಯ್ತು, ಇನ್ನೇನೇ ಇದ್ರು ಬೇಡ ಅಂದ್ರೆ ಇವ್ರ ಸಾಹಸಗಳನ್ನೆಲ್ಲ ದೂರ ಮಾಡ್ಬೇಕು. ಸಂಧ್ಯಾ ಅವ್ರೆ ಮನೇಲಿರೋ ಬಾಟ್ಲಿನೆಲ್ಲ ತಂದು ಬಿಸಾಕಿ, ನಾಳೆಯಿಂದ ನಿಮ್ಮ ಯಜಮಾನರಿಗೆ ಯೋಗ ಹೇಳ್ಕೊಡ್ತೀನಿ. ಯೋಗದಿಂದ ಜಗತ್ತಲ್ಲಿ ಏನೇನೋ ಬದಲಾವಣೆ ಆಗಿದೆ, ಇನ್ನು ನಿಮ್ಮ ಯಜಮಾನರು ಬದಲಾಗಲ್ವಾ? ಧೈರ್ಯವಾಗಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.